ಈಗ ವಾರ್ತೆಗಳ ವಿವರ. ಸಾಮಾಜಿಕ ಪರಿವರ್ತನಾ ಜನಾಂದೋಲನ ಬೆಂಗಳೂರು ಅಪೌಷ್ಟಿಕತೆ ಮುಕ್ತ ರಾಜ್ಯಕ್ಕಾಗಿ ಮತ್ತು ಅಂಗನವಾಡಿಗಳ ಸಬಲೀಕರಣಕ್ಕಾಗಿ ನ್ಯಾಯಮೂರ್ತಿ ಎನ್ಕೆ ಪಾಟೀಲ್ ಸಮಿತಿಯ ಶಿಫಾರಸುಗಳ ಪರಿಣಾಮಕಾರಿ ಜಾರಿಗಾಗಿ ಸಾಮಾಜಿಕ ಪರಿವರ್ತನಾ ಜನಾಂದೋಲನದ ಸಂಸ್ಥೆಯಿಂದ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಿಪೋರ್ಟ್ ಒಂದ್ ಸರಿನ ಬಂದಿಲ್ಲ. ಸೊ ಏನ್ ಪ್ರೋಗ್ರೆಸ್ ಇದೆ ಆ ಪ್ರತಿ ರೆಕಮೆಂಡೇಶನ್ಸ್ ಮೇಲೆ ನನಗೆ ಗೊತ್ತಿಲ್ಲ. ಈಗ ಎರಡನೇ ವಿಷಯ, ನೀವು ಡೇಟಾ ನೋಡಿದ್ರೆ ಹೆಣ್ಮಕ್ಳಿಗೆ ಡಬಲ್ ನಂಬರ್ ಗಂಡ್ಮಕ್ಳಿಂದ ಮ್ಯಾಲ್ ನ್ಯೂಟ್ರಿಷನ್. ಸೊ ನಮ್ಮ ಸರ್ಕಾರ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ? ಮತ್ತು ಮೂರನೇ ವಿಷಯ ಅಂದರೆ ನಾರ್ತ್ ಕರ್ನಾಟಕ ಜಿಲ್ಲೆ ರಾಯಚೂರು, ಬೀದರ್, ಗುಲ್ಬರ್ಗ, ಯಾದಗಿರಿ, ಬೆಳ್ಳಾರಿ ತಗೊಂಡ್ರೆ ಅಲ್ಲಿ ಮ್ಯಾಲ್ ನ್ಯೂಟ್ರಿಷನ್ ಕೇಸಸ್, ಅಪೌಷ್ಟಿಕ ಮಕ್ಕಳು ತುಂಬ ಜಾಸ್ತಿ ಇದೆ. ಸೊ ಆ ಜಿಲ್ಲೆಗೆ ಏನಾದರೂ ಸ್ಪಷ್ಟವಾಗಿ ಬೇರೆ ಥರ ಒಂದು ಯೋಜನೆ ಇದೆ, ಇಲ್ಲ ಸುಮ್ಮನೆ ಫುಲ್ ಸರ್ಕಾರಗೆ ಒಂದೇ ಯೋಜನೆ, ಎಲ್ಲ ಒಂದು ಶೂ ಫಿಟ್ಸ್ ಆಲ್ ಥರ ಯೋಜನೆ ಇದೆ? ಅದು ಸ್ವಲ್ಪ ನನಗೆ ಈ ಪಾಯಿಂಟ್ಸ್ ಮೇಲೆ ಸ್ವಲ್ಪ ಗಮನ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು. ಕಳೆದ 8 ವರ್ಷಗಳಿಂದ ಈ ಅಪೌಷ್ಟಿಕತೆ ವಿರುದ್ಧದ ಒಂದು ದೊಡ್ಡ ಜನಾಂದೋಲನವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಎನ್ ಕೆ ಪಾಟೀಲ್ರವರೇನು ಶಿಫಾರಸುಗಳು ಕೊಟ್ಟಿದ್ದಾರೆ ಅದನ್ನು ಬಗೆಹರಿಸ್ತಕ್ಕಂಥ ಅಥವಾ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ರಾಜ್ಯದಲ್ಲಿ ಮತ್ತಷ್ಟು ವಿಪರೀತ ಮಕ್ಕಳ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸೋದ್ರ ಮೂಲಕ ಈ ಜನವರಿ 26 ಈ ಥರದ ಒಂದು ಅಭಿಯಾನವನ್ನು ಅಥವಾ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗದಿದ್ದಲ್ಲಿ ಖಂಡಿತ ಕರ್ನಾಟಕದಾದ್ಯಂತ ಮತ್ತೊಂದು ರೀತಿಯ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಈಗ ಸಂಬಂಧಪಟ್ಟಿರತಕ್ಕಂಥ ಇಲಾಖೆಯ ಸಚಿವರ ಜೊತೆಗೆ ಇವತ್ತು ಭೇಟಿಯಾಗ್ತಾ ಇದ್ದೀವಿ. ಅವರು ಸ್ಪಂದನೆ ಯಾವ ರೀತಿ ಇದೆ, ಸರ್ಕಾರ ಯಾವ ರೀತಿ ಇದಕ್ಕೆ ಸಹಕರಿಸ್ತದೆ ಅಥವಾ ನಮಗೆ ಭರವಸೆ ಕೊಡ್ತದೆ ಅನ್ನೋದ್ರ ಮೇಲೆ ಮುಂದಿನ ಹೋರಾಟವನ್ನು ತೀರ್ಮಾನ ಮಾಡಲಿಕ್ಕೆ ನಾವು ಇವತ್ತು ಪ್ರಯತ್ನ ಮಾಡ್ತೇವೆ. ಅಂಬಣ್ಣ ರೋಲಿಕರ್, ಸಾಮಾಜಿಕ ಪರಿವರ್ತನೆ ಜನಾಂದೋಲನ ರಾಜ್ಯ. ಮಕ್ಕಳ ಅಪೌಷ್ಟಿಕತೆ ವಿರುದ್ಧ 2009 ಸಾಮಾಜಿಕ ಪರಿವರ್ತನಾ ಜನಾಂದೋಲನ ನಿರಂತರವಾದ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. ಈ ಹೋರಾಟದ ಪರಿಣಾಮವಾಗಿ ಮತ್ತು ವಿಶೇಷವಾಗಿ ಮಾಧ್ಯಮಗಳು ಮಾಡಿದಂಥ ವರದಿಯಿಂದ ಮತ್ತು ನಮ್ಮ ಸ್ನೇಹಿತರಾದಂಥ BL ಪಾಟೀಲ್ರವರು, ಅಥಣಿ ಜಿಲ್ಲೆಯ ವಿಮೋಚನಾ ಸಂಸ್ಥೆಯವರು ಕರ್ನಾಟಕ ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಂಥ ಪತ್ರದ ಆಧಾರದ ಮೇಲೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಸ್ವಯಂ ಪ್ರೇರಿತವಾಗಿ ರಿಟ್ ಪಿಟಿಷನ್ ದಾಖಲಾಗಿ ಹೈಕೋರ್ಟೆ ಇಲ್ಲಿರ್ತಕ್ಕಂಥ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ 2012 ಅಂದಿನ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂಥ ನ್ಯಾಯಮೂರ್ತಿ ಎನ್ ಕೆ ಪಾಟೀಲ್ರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು. ಆ ಸಮಿತಿಯ ಮುಖಾಂತರ 2012 ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲಿಕ್ಕೆ, ರಾಜ್ಯದಲ್ಲಿರ್ತಕ್ಕಂಥ ಅಂಗನವಾಡಿಗಳನ್ನು ಸಬಲೀಕರಣ ಮಾಡಲಿಕ್ಕೆ ಮತ್ತು ರಾಜ್ಯದ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಆರೋಗ್ಯ, ಶಾಲಾ ಪೂರ್ವ ಶಿಕ್ಷಣ ಸಿಗಲಿಕ್ಕೆ ಏನೆಲ್ಲ ಸರ್ಕಾರ ಮಾಡಬೇಕು ಅಂತೇಳಿ 87 ಶಿಫಾರಸುಗಳನ್ನು ಸರ್ಕಾರಕ್ಕೆ ಕೊಟ್ಟಿದೆ. ಆದರೆ ಈ 87 ಶಿಫಾರಸುಗಳನ್ನು ಸರ್ಕಾರ ಸಮರ್ಥವಾಗಿ ಜಾರಿ ಮಾಡಿದರೆ ಕರ್ನಾಟಕ ಇವತ್ತು ಅಪೌಷ್ಟಿಕತೆ ಮುಕ್ತ ರಾಜ್ಯ ಆಗ್ತಾ ಇತ್ತು. ಆದರೆ ಸರ್ಕಾರದ ಒಂದು ಬದ್ಧತೆಯ ಕೊರತೆಯಿಂದ ಈ ಶಿಫಾರಸುಗಳನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡದೇ ಇರೋದರಿಂದ ಇವತ್ತು ಮಕ್ಕಳ ಅಪೌಷ್ಟಿಕತೆ ಮತ್ತು ಅಂಗನವಾಡಿಗಳ ಪರಿಸ್ಥಿತಿ ಭಾಳ ದಯನೀಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾರಣದಿಂದ ನಾವು ಇವತ್ತು ನಮ್ಮ ಸಂಘಟನೆಯ ಮುಖಾಂತರ ಮತ್ತು ಬೇರೆ ಬೇರೆ ಮಕ್ಕಳ ಪರವಾಗಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಕೂಡಲೇ ರಾಜ್ಯದಲ್ಲಿರ್ತಕ್ಕಂಥ 6 ಎಲ್ಲ ಮಕ್ಕಳ ಹೆಲ್ತ್ ಚೆಕಪ್ ಕ್ಯಾಂಪ್ಸನ್ನು ಮಾಡಿ ಆಗ ಮಾತ್ರ ನಿಖರವಾಗಿ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟೇಜ್ ಅಪೌಷ್ಟಿಕ ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ. ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ, ನಮ್ಮ ಒಂದು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 40% ಮಕ್ಕಳಿದ್ದಾರೆ, 60% ಬಾಕಿ ಇದ್ದವರು ಇದ್ದಾರೆ. ಮಾತ್ರ ಆ 40% ಬಗ್ಗೆ ನಾವು ಯಾರೂ ಏನೂ ಮಾತಾಡಲ್ಲ. ಏನಾದರೂ ತೀವ್ರವಾಗಿ ಏನಾದರೂ ಆದರೆ ಅದರ ಬಗ್ಗೆ ನಮ್ಮ ಗಮನ ಸೆಳೀತದೆ ವಿನಃ, ಇಲ್ಲಾದರೆ ಅದು ಸರ್ಕಾರ ಆಗಲಿ ಬೇರೆಯವರಾಗಲಿ ಯಾರಿಗೂ, ನಾವು ಸ್ವಲ್ಪ ಜನ ಹೋರಾಟಗಾರರು ಇದ್ದೇವೆ, ನಾವೇ ನಮ್ಮ ಧ್ವನಿ ಎತ್ತಬೇಕು ವಿನಃ ಬೇರೆ ಯಾರೂ ಅದಕ್ಕೆ ಗಮನ ಸೆಳೀತಾರೆ. ಆದರೆ ನಾವು ತುಂಬ ಚಿಂತೆಯಿಂದ ಇದನ್ನು ನೋಡಬೇಕಾಗುತ್ತೆ, ಯಾಕೆಂದರೆ ಇವರು ನಮ್ಮ
ನಮ್ಮ ಮುಂದಿನ ನಮ್ಮ ಈ ದೇಶವನ್ನು ನಮ್ಮ ಸಮಾಜವನ್ನು ನಮ್ಮ 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 ಒಂದು ಕುಟುಂಬವನ್ನು ಮುಂದೆ ಕೊಂಡು ಹೋಗುವವರು ಅವರು. ಆದರೂ ನಾವು ಅವರಿಗೆ ಗಮನ ಸಲ್ಲಿಸಲ್ಲ. ಅದಕ್ಕೆ ಈಗ ನಾವು ಏನು ಯಾಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಅಂದರೆ 35.2% ಮಕ್ಕಳು ತೀವ್ರ ಇದು ಅಪೌಷ್ಟಿಕತೆಯಲ್ಲಿ ಹೋರಾಡ್ತಾ ಇದ್ದಾರೆ. ಅಪೌಷ್ಟಿಕತೆ ಬಂದರೆ ಈಗ ಡಾಕ್ಟರ್ ಮಾಯಾ ಮಾಸ್ಕ್ರೇನಸ್ ಹೇಳಿದರು, ಅದರಲ್ಲಿ ಕೂಡ ಹೆಣ್ಮಕ್ಳಿದು ಅಪೌಷ್ಟಿಕತೆ ಜಾಸ್ತಿ ಇದೆ. ಈಗ ಹೆಣ್ಮಕ್ಳಿದ ಅಪೌಷ್ಟಿಕತೆ ಜಾಸ್ತಿ ಇದ್ದರೆ ಅವ್ರು ಗರ್ಭಿಣಿ ಆಗುವಾಗ ಅದು ಡೈರೆಕ್ಟ್ಲಿ ಆ ಮಗುವಿಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 26% ಮಕ್ಕಳು ಸ್ಟಂಟೆಡ್ ಗ್ರೋತ್ ಅಲ್ಲಿದ್ದಾರೆ. ಸ್ಟಂಟೆಡ್ ಗ್ರೋತ್ ಅಂದರೆ ಅವ್ರ ಬೆಳವಣಿಗೆನೇ ಇಲ್ಲ, ಚಿಕ್ಕ ಸಣ್ಣ ಅವರ ಕುಜ್ಜ ಅಂತ. ಇದು ಎಷ್ಟು ನಮ್ಮ ಒಂದು ಸಮಾಜಕ್ಕೆ ಧಕ್ಕೆ ಬರುತ್ತೆ ಅಂತ ನಾವು ಅದಕ್ಕೆ ನಾವು ಯೋಚನೆ ಮಾಡಲ್ಲ. ಒಬ್ಬ ಅಪೌಷ್ಟಿಕತೆ ಆದರೆ ಅವರು ಎನೆಮಿಕ್ ಆಗ್ತಾರೆ, ಬೇರೆ ಬೇರೆ ಕಾಯಿಲೆಗಳಿಗೆ ತುಂಬ ಬೇಗನೆ ಅವರ ಒಂದು. ಸುಜಯ್ ಕೋಕರ್ಣ, ಶ್ರೀ ಮಂಜುನಾಥ ನ್ಯೂಸ್, ಬೆಂಗಳೂರು.